ಬ್ರೇಕ್ ನಂತರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವಾಗ ಪ್ರಕಾಶ್ ಅವರು ಬಂದಿದ್ದಾರೆ. ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ. ಪ್ರೊಡ್ಯೂಸರ್ ಖುಷಿಯಾಗಿದ್ದಾರೆ ಅಂತ ಅಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ, ರಿಪೋರ್ಟ್ ಚೆನ್ನಾಗಿ ಹೋಗ್ತದೆ ಅಂತ ಅರ್ಥ. ನೀವೆಷ್ಟು ನಲ್ದಾಗ್ತಾ ಇರ್ತೀರೋ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಖಂಡಿತ. ನಾವೆಲ್ಲ ಇದೆಲ್ಲ ಟೀಮ್ ವರ್ಕ್ ಮಾಡಿದ್ದರಿಂದ 3 ಇಯರ್ಸಿಂದ ಮಾಡಿದ್ದೀವಿ, ಕಷ್ಟಪಟ್ಟು. ಇವಾಗ 3 ಇಯರ್ಸ್ ಈ ಪಿಕ್ಚರ್ ಮಾಡಬೇಕು ಅಂದರೆ ಸರ್ ಪ್ರೇಮ್ ಅವ್ರಿಗೆ ಗೊತ್ತು, ಯಾಕೆ ಅಂದರೆ ನಾನು ಪಲ್ಲಕ್ಕಿ ಒಂದು ಜೊತೆಲೆ ಎಲ್ಲ ವರ್ಕ್ ಮಾಡ್ಕೊಂಡು ಜೊತೆಲೇ ಇದ್ವಿ. ಸೊ ಆ ಟೈಮಲ್ಲಿ ನಾನು ಹೇಳಿದ್ದೆ ಅಂದರೆ ಪ್ರೇಮ್ ಅವ್ರಿಗೆ, ಸರ್ ಏನೋ ಡಿಫ್ರೆಂಟ್ ಗೆಟಪ್ ಮಾಡೋಣ ನಿಮಗೆ, ನಾನು ಆಕ್ಷನ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಗೆಟಪ್ ಮಾಡೋಣ ಅಂತ ಹೇಳಿದ್ರು. ಅವರು ಪಾಪ ಮಾಡೋಣ ಪ್ರಕಾಶ್ ಚೆನ್ನಾಗಿ ಮಾಡೋಣ ಅದನ್ನು ಬಟ್ ಪ್ರಿಪೇರ್ ಆಗಿ ನೀವು ಕರೆಕ್ಟಾಗ ಅಂತ ಹೇಳಿದ್ರು. ನಾನು ಅದು 1 ಇಯರ್ ಟೈಮ್ ತೊಗೊಂಡು ಪ್ರೇಮ್ನ ಮೆಂಡಲೆ ಇಟ್ಕೊಂಡು ಪೊಲೀಸ್ ಆಫೀಸರ್ ಡ್ರೆಸ್ ಹಾಕಿದ್ರೆ ಹೆಂಗೆ ಬರ್ತಾರೆ ಹೆಂಗೆ ಬರ್ತಾರೆ ಆ ಮೆಂಡಲೆ ಇಟ್ಕೊಂಡು ನಾಕ್ಷಂಗಂದು ನಾವು ಕ್ರಿಯೇಟ್ ಮಾಡಿದೆ. ಜೆ ಕೆ ನಮ್ಮ ಜೊತೆಲಿರೋರು ಯಾವಾಗಲೂ ಅವ್ರ ಪಾಪ ಅವ್ರಿಗೆ ಹೇಳಿದ್ರೆ ಅವ್ರು ಒಂದು ರೆಡಿ ಮಾಡ್ತಿರಲ್ಲ ಒಂದು ಟೀಮ್, ಒಂದು 10 ಸಬ್ಜೆಕ್ಟ್ ತೊಗೊಂಡು ನಾವು ಒಂದರಲ್ಲಿ ಟೋಟಲಾಗಿ ಒಂದು ಪ್ಯಾಕ್ ಮಾಡಿದ್ವಿ ಅದನ್ನು. ಸೊ ಅದು ಬಂದಾಗ ನಮಗೇನಾಯ್ತು ಅಂದರೆ ಹೀರೋ ಯಾವತ್ತು ಆಪೋಸಿಟ್ ಜೋರಾಗಿರ್ಬೇಕು ವಿಲನ್ ಅಂದರು. ಅಂದರೆ ನಾವು 3 ಆಪ್ಷನ್ ಇಟ್ಕೊಂಡಿದ್ವಿ, ಒಂದು ಕಲಾಭವನ್ ಮಣಿ, ಒಂದು ಶರತ್ ಅವರು, ಒಂದು ರವಿಕಾಳೆ ಅಂದ್ಬಿಟ್ಟು. ಈ 3 ಜನದಲ್ಲಿ ಯಾರು ಸ್ಟ್ರಾಂಗು? ಯಾಕಂದರೆ ವೀರೋ ಆಪೋಸಿಟ್ ಸ್ಟ್ರಾಂಗ್ ಆಗಿರ್ಬೇಕು ಯಾವತ್ತು ವಿಲನ್ನು. ಕನ್ನಡ ನಮ್ಗೆ ಶರತ್ ಅವರೇ ಪಕ್ಕ ಫಿಟ್, ಬಟ್ ಆ ಡೈಲಾಗ್ಸ್ ಇದೆಲ್ಲ ಅವ್ರು ಹಾಕೊಂಡಿದ್ರು ಬರ್ತಾ ಇದ್ದ ಬಸ್ ಅಫ್ಕೋರ್ಸ್, ಬಟ್ ಇದಕ್ಕೆ ಪಕ್ಕ ಫಿಟ್ ಸರತ್ ಅವರು ಅಂತ. ಇಲ್ಲಿ ನಿಮ್ಮಿಬ್ಬರಲ್ಲಿ ನೀವು ಇವಾಗ ಲಾಸ್ಟ್ ಮಾತಾಡ್ತಾ ಇದ್ದೀವಿ, ಶತ್ರು ಯಾರು ಶತ್ರು ಯಾರು ಅಂತ ಟೈಟಲ್ ಶತ್ರು ಅಂತದ್ದು, ಇಲ್ಲಿ ಯಾರು ಯಾರು ಶತ್ರು? ಆಳ್ತಾ ಇರೋ ಒಬ್ಬ ವ್ಯಕ್ತಿ ಆದಿಶೇಷ ಅಂತ ವ್ಯಕ್ತಿ. ನನ್ನ ಪಾಡಿಗೆ ನಾನು ನನ್ನ ಊರನ್ನ ಆಳ್ಕೊಂಡು ದರ್ಬಾರ್ ಮಾಡಿಕೊಂಡು ನನಗೆ ಒಬ್ಬಳು ಮುದ್ದಾದ ತಂಗಿ ಇರ್ತಾಳೆ, ಅವಳನ್ನು ನಾನು ನೋಡಿಕೊಂಡು, ಅವಳೇ ನನಗೆ ತಾಯಿ, ಅವಳೇ ನನಗೆ ದೇವರು. ಅವಳ ನಾನು ನನ್ನ ಪಾತ್ರ ನಾಸ್ತಿಕ, ದೇವರು ನಂಬಲ್ಲ, ದೇವರು ಕೂಡ ಅವಳೇ ನನಗೆ. ಅಂತ ಹುಡುಗಿನ ಇವರು ಪಳಗಿಸ್ಕೊಂಬಿಟ್ಟು ಅವಳನ್ನು ಅಪಹರಣ ಮಾಡ್ಕೊಂಡು ಹೋಗೋದಲ್ಲದೆ ನನಗೂ ಕೊನೆ ಸದೆ ಹೊಡೆದು ಏನೇನೋ ಮಾಡ್ಬಿಡ್ತಾರೆ, ಅವರೇ ತಾನೇ ನನಗೆ ಶತ್ರು. ಹೀರೋಯಿನ್ ಬಗ್ಗೆ ಹೇಳ್ಬಿಟ್ಟು ಲಾಸ್ಟ್ ಹೀರೋನೇ ಕರ್ಕೊಂಡು ಹೋಗ್ಬಿಟ್ಟು ಹೊಡ್ಕೊಂಡು ಹೋದ್ರು ಅವರು. ಕಥೆನೇ ಹಂಗಿದೆ, ಇನ್ನು ಸಿನಿಮಾ ನೋಡಿದವ್ರಿಗೆ ಅದೊಂದು ಕನ್ಫ್ಯೂಷನ್ನು, ಒಂದು ಕ್ಯೂರಿಯಸ್ ಕ್ರಿಯೇಟ್ ಆಗುತ್ತೆ. ಯಾರು ಯಾರು ಶತ್ರು? ವಿಲನ್ ಹೀರೋ ಶತ್ರುನ ಇಲ್ಲ, ಹೀರೋ ವಿಲನ್ ಶತ್ರುನ? ಆ ರೀತಿಯಾಗಿ ಅದಕ್ಕೋಸ್ಕರನೇ ಶತ್ರು ಅಂತಾನೆ ಇಟ್ವಿ. ಸೊ ಒಂದು ನೆಗೆಟಿವ್ ಟೈಟಲ್ ಇಟ್ಕೊಂಡೆ ಇದು ಮಾಡೋಣ ಪರವಾಗಿಲ್ಲ. ಪೊಲೀಸ್ ಸಿನಿಮಾ ಪೊಲೀಸ್ ಕ್ಯಾರೆಕ್ಟರ್ ಅಂದ ಕೂಡಲೇ ನಮಗೆ ತಟ್ಟಂತ ಕನ್ನಡದಲ್ಲಿ ನೆನಪಾಗೋದು ಶಂಕರ್ ನಾಗ್ ಅವ್ರು ನೆನಪಾಗ್ತಾರೆ, ಅದು ಬಿಟ್ಟರೆ ಸಾಯಿ ಕುಮಾರ್ ಅವ್ರು ನೆನಪಾಗ್ತಾರೆ, ಅವ್ರ ಡೈಲಾಗು ಮ್ಯಾನರಿಸಮ್. ಸೊ ನಿಮಗೆ ಯಾರು ಇನ್ಸ್ಪೈರ್ ಅಂತ ಇದೆಯಾ ನಿಮ್ಮನ್ನು ಪಾತ್ರ ಮಾಡಬೇಕಾದ್ರೆ ನೋಡಬೇಕಾದ್ರೆ? ಇಲ್ಲ, ಆ ರೀತಿ ಇನ್ಸ್ಪೈರ್ ಅಂದರೆ ಅವರೆಲ್ಲ ಲೆಜೆಂಡ್ಗಳು. ಮತ್ತೆ ತುಂಬ ಹ್ಯಾಂಡ್ಸಮ್ ಪೊಲೀಸ್ ಅಂದರೆ ಇವರೇ ಇರಬೇಕು ಫಸ್ಟ್ ಸ್ಕ್ರೀನ್ ಮೇಲೆ. ಅಲ್ಲ, ಅವರೆಲ್ಲ ಲೆಜೆಂಡ್ಗಳು, ಅವರು ಅವ್ರನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾರೆ ಅವರೆಲ್ಲ, ನಾವು ಅವ್ರನ್ನೆಲ್ಲ ಟಚ್ ಮಾಡೋದಕ್ಕಾಗಲ್ಲ. ಬಟ್ ಅವ್ರನ್ನೆಲ್ಲ ಒಂದು ಆದರ್ಶವಾಗಿ ಇಟ್ಕೊಂಡು ನನ್ನದೇ ಆದಂಥ ರೀತಿಯಲ್ಲಿ ಒಂದು ಹೊಸ ಪ್ರಯತ್ನ. ಯು ಕ್ಯಾನ್ ಯು ನೋ ರಿಯಲಿ ಫೈಂಡ್ ಅ ಡಿಫ್ರೆಂಟ್ ಪ್ರೇಮ್ ಇನ್ ದಿಸ್ ಫಿಲ್ಮ್ ಶತ್ರು ಒಳಗೆ. ಯಾಕಂದರೆ ನಾನು ಕೂಡ ಅವರ ಬೇರೆ ಬೇರೆ ಸಿನಿಮಾಗಳನ್ನು ನೋಡಿದ್ದೀನಿ, ಅವರ ಲವರ್ ಬಾಯ್ ಕ್ಯಾರೆಕ್ಟರ್ಸ್ಗಳಾಗಲಿ ಅಥವಾ ಚಾಕ್ಲೇಟ್ ಹೀರೋ ಇದಾಗಲಿ, ಇದರಲ್ಲಿ ನಿಜವಾಗಲೂ ಅವರು ಪಟ್ಟರೋ ಶ್ರಮ ಆಗಲಿ, ಅವರ ಏನು ಬಾಡಿಯನ್ನು ಪಳಗಿಸ್ಕೊಳ್ಳೋದ್ರಿಂದ ಹಿಡಿದು ಆ ಪಾತ್ರಕ್ಕೆ ಆ ಪಾತ್ರದ ಒಳಗೆ ಹೋಗೋದು ಇದೆಯಲ್ಲ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಅವರೇ ಆ ಪಾತ್ರ ಆಗಿಬಿಟ್ಟಿದ್ದಾರೆ. ಸೊ ಅದು ಕಾಣುತ್ತದೆ ಅದು. ಹಾಗಾಗಿ ನಮಗೆ ಸಮಾಧಾನವಾಗಿ ಮೇನ್ ಅನ್ನದಾತ ಸ್ಟಾರ್ಟ್ ಮಾಡಿದ್ರು. ಕೊನೆಯದಾಗಿ ಏನು ಹೇಳ್ತೀರ ಸರ್ ಸಿನಿಮಾದ ಬಗ್ಗೆ? ಸರ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳೋದಂದ್ರೆ ನಾನು ಅನ್ನದಾತ ಅನ್ನೋದಕ್ಕಿಂತ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಟೀಮ್ ಕಟ್ಕೊಂಡು ಮಾಡಿದ್ದಕ್ಕೆ ಇದಕ್ಕೆಲ್ಲ ಮೇನ್ ಬ್ಯಾಕಿಂಗ್ ಎಲ್ಲ ನನಗೆ ನಮ್ಮ ಬಿ ಎಸ್ ಆನಂದ್ ಅಂದ್ಬಿಟ್ಟು, ಒನ್ ಆಫ್ ದಿ ಪ್ರೊಡ್ಯೂಸರು ಅರುಣ್ ದೇವಸ್ಯ. ನನ್ನ ಬ್ಯಾಕಲ್ಲಿ ಅವರೆಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ಒಂದು ಟೀಮ್ ಕಟ್ಟಿ ಒಂದು ಪಿಕ್ಚರ್, ಒಳ್ಳೆ ಪಿಕ್ಚರ್ ಮಾಡಿದ್ದೀನಿ. ವೀಕ್ಷಕರು ಕೇಳ್ಕೊಳ್ಳೋದೇನಂದ್ರೆ ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ದೀವಿ, ಹೋಗ್ ನೋಡಿ ಅಂತ ಹೇಳ್ತೀವಿ ಅಷ್ಟೇ. ಖಂಡಿತ, ಪ್ರೇಕ್ಷಕರು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಪ್ರೇಮ್ ಅವ್ರಿಗೂ ಗೊತ್ತು ಅದು ರೀಸನ್, ಯಾವತ್ತು ನೋಡಿ ಪ್ರೇಮ್ ಅವರು ಕೈ ಬಿಟ್ಟಿಲ್ಲ ಅದಕ್ಕೆ. ಸೊ ಫಸ್ಟ್ ಟೈಮ್ ಇವರು ಬೇರೆ 6-ಪ್ಯಾಕ್ ಹಾಕೊಂಡು ಈ ಥರ ಎಲ್ಲ ಪೊಲೀಸ್ ಡ್ರೆಸ್ ಹಾಕಿದ್ರು, ಡೆಫಿನೆಟ್ಲಿ ಬಂದು ನೋಡ್ತಾರೆ ಈ ಸಲ. ನಮ್ಮ ಕನ್ಸರ್ನ್ ನೆರವೇರಲಿ ಅಂತ ಅಷ್ಟೇ. ಕಮರ್ಷಿಯಲ್ ಪ್ರೇಕ್ಷಕರು ಕೂಡ ಬರ್ಬೋದು, ಮಾಸ್ ಆಡಿಯನ್ಸ್ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಪ್ರೇಮೇಶ್ ಅಂತ ಬಂದಿದ್ದೀವಿ. ಸಿನಿಮಾ ಚೆನ್ನಾಗಿ ಹೋಗ್ಲಿ ಶತ್ರು, ಮುಂದೆ ಇದೇ ಥರ ಮಾಡ್ತಾ ಇರಿ. ಬರೀ ಹೆಣ್ಮಕ್ಳಿಗೋಸ್ಕರ, ಬರೀ ಲವ್ ಗಿವ್ ಅನ್ನೋದು ಬಿಟ್ಬಿಟ್ಟು ಹೆಣ್ಮಕ್ಳಿಗೆ ಈ ಥರ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸರ್ ಬಂದಿಷ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಹೊಸ ಸಿನಿಮಾ ಕಾರ್ಯಕ್ರಮದಲ್ಲಿ ಶತ್ರು ಬಗ್ಗೆ ಸಾಕಷ್ಟು ವಿಷಯ ಮಾತಾಡಿದ್ವಿ. ಕಾರ್ಯಕ್ರಮ ನೀವು ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊಂತ ಇವಾಗ ಇಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಂತರ ಸುದ್ದಿಗಾಗಿ ನೋಡ್ತಾ ಇರಿ ಸೋಡನ್ಯೂಸ್.